ಹಲೋ ಡಿಯರ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಕರ್ತವ್ಯ ನಿರತ ಸ್ಥಳದಲ್ಲಿ ಸಂತೋಷದ ಬದುಕಿನ ದಶಸೂತ್ರಗಳು ಅಂದರೆ ಎಲ್ಲರನ್ನ ಗೌರವಿಸಿ ಆದರೆ ಯಾರನ್ನೂ ನಂಬಿ ಕರ್ತವ್ಯ ನಿರ್ವಹಿಸಬೇಡಿ ಕಚೇರಿಯ ವಿಷಯಗಳನ್ನ ಮನೆಗೆ ತರಬೇಡಿ ಹಾಗೆಯೇ ಮನೆಯ ವಿಷಯಗಳನ್ನ ಕೂಡ ಕಚೇರಿಗೆ ತೆಗೆದುಕೊಂಡು ಹೋಗಬೇಡಿ ಕೆಲಸದ ಸ್ಥಳಕ್ಕೆ ಸಮಯಕ್ಕೆ ಸರಿಯಾಗಿ ಹೋಗಿ ಹಾಗೆಯೇ ಕೆಲಸದ ಸಮಯ ಮುಗಿದ ಮೇಲೆಯೇ ಹೊರಡಿ ಕರ್ತವ್ಯ ನಿರತ ಸ್ಥಳದಲ್ಲಿ ಯಾವತ್ತು ಸಂಬಂಧಗಳನ್ನ ಬೆಳೆಸಬೇಡಿ ಇದು ಯಾವತ್ತಿಗೂ ಬೆನ್ನ ಹಿಂದಿನ ಬೆಂಕಿ ಯಾರಿಂದಲೂ ಏನಿಂದ ಏನನ್ನೂ ನಿರೀಕ್ಷಿಸಬೇಡಿ ಒಂದು ವೇಳೆ ಕಚೇರಿಯಲ್ಲಿ ಯಾರಾದರೂ ಸಹಾಯ ಮಾಡಿದರೆ ಧನ್ಯವಾದ ಹೇಳಿ ಇಲ್ಲದಿದ್ದರೆ ನನಗೆ ಕಲಿಯಲು ಅವಕಾಶ ಸಿಕ್ಕಿದೆ ಎಂದು ಭಾವಿಸಿ ಸ್ಥಾನಮಾನ ಮತ್ತು ಬಡ್ತಿಗಾಗಿ ಎಂದೂ ಅವಸರ ಮಾಡಬೇಡಿ ನಿಮಗೆ ಪ್ರಮೋಷನ್ ಆದರೆ ಸಂತೋಷ ಪಡಿ ಇಲ್ಲವಾದಲ್ಲಿ ಚಿಂತೆ ಇಲ್ಲ ನಿಮ್ಮ ಜ್ಞಾನ ಕೌಶಲ್ಯ ವಿನಯವಂತಿಕೆ ಹಾಗೂ ನೀವು ಹೊಂದಿರುವ ಹುದ್ದೆಯನ್ನು ಸಮಾಜ ಗೌರವಿಸುತ್ತದೆ ಹಾಗೂ ನೆನಪಿಸಿಕೊಳ್ಳುತ್ತದೆ ಕಚೇರಿಯ ವಿದ್ಯಮಾನಗಳ ಬಗ್ಗೆ ತಲೆಕೆಡಿಸಿಕೊಳ್ಳಬೇಡಿ ನಿಮಗೆ ನಿಮ್ಮ ಜೀವನದಲ್ಲಿ ಮಾಡಬೇಕಾದ ಇನ್ನೂ ಅದೆಷ್ಟೋ ಕೆಲಸಗಳಿವೆ ನಿಮ್ಮ ಸ್ಥಾನಮಾನ ಮತ್ತು ವೇತನದ ಬಗ್ಗೆ ಅಹಂಕಾರ ಪಡಬೇಡಿ ಯಾಕಂದರೆ ನಾವು ವೇತನ ಪಡೆದು ಸೇವೆ ಸಲ್ಲಿಸುವವರು ನಿಮ್ಮ ಸ್ವಂತದನ್ನು ಖರ್ಚು ಮಾಡಿ ಸಂತೋಷ ಪಡಿ ಜನರು ನಿಮ್ಮನ್ನು ಹೇಗೆ ಗೌರವಿಸುತ್ತಾರೆ ಎಂಬುದರ ಬಗ್ಗೆ ಕೆಡಿಸ್ಕೊಳ್ಬೇಡಿ ವಿನಯವಂತರಾಗಿರಿ ನೀವು ಎಂದಿಗೂ ಯಾರಿಗೂ ಅನಿವಾರ್ಯವಲ್ಲ ಎಂಬುದನ್ನು ನೆನಪಿಡಿ ಎಲ್ಲಕ್ಕಿಂತ ಕೊನೆಯದಾಗಿ ನಮಗೆ ಬೇಕಿರುವುದು ನಮ್ಮ ಕುಟುಂಬ ನಮ್ಮ ಸ್ನೇಹಿತರು ನಮ್ಮ ಮನೆ ನಮಗೆ ಬೇಕಿರುವುದು ಮನಶಾಂತಿ ಮಾತ್ರ ನಮಗೆ ಅಧಿಕಾರ ಸೌಂದರ್ಯ ವೇತನ ಗೌರವ ಯಾವುದೂ ಶಾಶ್ವತ ಅಲ್ಲ ಅದು ಒಂದಷ್ಟು ದಿನಗಳು ಮಾತ್ರ ನಾವು ಅಲ್ಲಿವರೆಗೂ ಉಳಿಸಿಕೊಳ್ಳಬೇಕಾಗಿರುವುದು ನಮ್ಮ ಆರೋಗ್ಯ ನಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಮಕ್ಕಳು ಮನೆ ಇವೇ ಶಾಶ್ವತವಾದ ಪ್ರೀತಿಯನ್ನು ನೀಡಿ ಸಣ್ಣ ಸಣ್ಣ ನೋವಿಗೂ ಸ್ಪಂದಿಸುವ ಜೀವ ಜೀವಗಳಂದರೆ ಮನೆಯಲ್ಲಿರುವವರೆಲ್ಲರೂ ಆಗಿರ್ತಾರೆ ಖುಷಿಯಾಗಿರೋಣ ನಮ್ಮಿಂದ ಎಷ್ಟು ಸಾಧ್ಯವೋ ಅಷ್ಟು ಸಹಾಯ ಮಾಡೋಣ ಅದು ಅವರು ಲೈಫ್ ಲಾಂಗ್ ಸ್ಮರಿಸುವಂತಹ ಸಹಾಯ ಮಾಡೋಣ ನೂರು ಜನಕ್ಕೆ ಅಲ್ಲದೆ ಇದ್ದರೂ ಐದು ಜನಕ್ಕೆ ಸಾಕು ಆಲ್ವೇಸ್ ಹ್ಯಾಪಿನೆಸ್ ಎಲ್ಲರಲ್ಲೂ ತುಂಬಿರಲಿ ಅಂತ ಹಾರೈಸುತ್ತಾ ಈ ವಿಡಿಯೋ ಎಂಡ್ ಮಾಡ್ತಾ ಥ್ಯಾಂಕ್ ಯು ಫ್ರೆಂಡ್ಸ್